ಮಂಡ್ಯದಿಂದ ಅವರೇ ಕುಮಾರಸ್ವಾಮಿ ಕಣಕ್ಕಿಳಿತಾರಂತಲ್ಲ ಸರ್, ನಿಮ್ಮ ಅಭ್ಯರ್ಥಿ ಹಿನ್ನಡೆ ಆಗಲ್ಲ ಸರ್? ನಮ್ಮ ಅಭ್ಯರ್ಥಿ ಬಲಿಷ್ಠವಾಗಿದ್ದಾರೆ, ನಮ್ಮ ಅಭ್ಯರ್ಥಿ ಗೆಲ್ತಾರೆ, ನಮ್ಮ ಅಭ್ಯರ್ಥಿ ಆಗಲೇ ಚುನಾವಣಾ ಪ್ರಚಾರದಲ್ಲಿ ಇದ್ದಾರೆ. ನಾವು ಯಾರನ್ನು ಬಲಿಷ್ಠರು ಇನ್ನೊಂದು ಅಂತ ತಿಳ್ಕೊಂಡಿಲ್ಲ. ನಾವು ತತ್ವ ಸಿದ್ಧಾಂತದ ಮೇಲೆ, ನಮ್ಮ ಕೆಲಸ ಕಾರ್ಯಗಳ ಮೇಲೆ, ನಾವು ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳ ಮೇಲೆ ನಾವು ಮುಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಜನರಿಗೆ ಏನನ್ನ ನಾವು ವಾಗ್ದಾನವನ್ನ ಕೊಟ್ಟಿದ್ದೇವೆ, ಏನೇನು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೇವೆ, ಯಾವ ರೀತಿಯಾಗಿ ರಾಜ್ಯವನ್ನ ಅಭಿವೃದ್ಧಿ ಮಾಡ್ತೀವಿ, ಅದನ್ನ ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತಾ ಇದ್ವಿ. ಚುನಾವಣೆ ದಿನಾಂಕ ಘೋಷಣೆ ಆಗಿದೆ. ನಿನ್ನೆ ಬೆಂಗಳೂರಲ್ಲಿ ಒಂದು ಬಿಜೆಪಿ ಪ್ರೊಟೆಸ್ಟ್ ಎಲ್ಲ ಮಾಡ್ತಾ ಇದೆ ಸರ್, ಹನುಮಾನ್ ಚಾಲೀಸ್ ವಿಚಾರ ಆಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲೇ ಮಾಡಿದಾರಂತ. ನಗರಪೇಟೆಯಲ್ಲಿ ದೊಡ್ಡ ಶೋಭಾ ಕರಂದ್ಲಾಜೆ ಹೋಗಿದ್ದಾರೆ, ಪಿಸಿ ಮೋಹನ್ ಹೋಗಿದ್ದಾರೆ, ಸಂಸದ ತೇಜಸ್ವಿ ಸೂರ್ಯ ಹೋಗಿದ್ದಾರೆ, ಎಲ್ಲೊಂದ್ ಕಡೆ ಅದೇ ವಿಚಾರವನ್ನ ಹೈಲೈಟ್ ಮಾಡ್ಲಿಕ್ಕೆ ಮುಂದೆ ನೀವು ಮಾಧ್ಯಮದವರು ಅವರಿಗೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಒಳ್ಳೆ ಚೆನ್ನಾಗಾಯ್ತಲ್ಲ ರೀ, ಸ್ವಲ್ಪ ಹೇಳ್ತೀನಿ ಕೇಳಿಲ್ಲಿ. ಈಗ ಮಾಧ್ಯಮದವರು ಅದಕ್ಕೆ ಪುಷ್ಟಿ ಕೊಡ್ತೀರಿ ಅಂತ ಹೇಳಿ, ನೀವು ಲೈವ್ ಕೊಡ್ತೀರಿ, ಅವ್ರು ಪ್ರಚಾರ ಕೊಡ್ತೀರಿ ಅಂತ ಹೇಳಿ ಇಂಥದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಅನವಶ್ಯಕವಾದಂಥದ್ದನ್ನ ಸಣ್ಣದನ್ನ ದೊಡ್ಡದ್ ಮಾಡತಕ್ಕಂತ ಪ್ರವೃತ್ತಿ ಭಾರತೀಯ ಜನತಾ ಪಕ್ಷದವರಿಗೆ ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸೊ ಆ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿಯಿಂದ ಕಾಂಗ್ರೆಸ್ ಸಾಧ್ಯತೆ ಇದೆ ಸರ್? ನಾನು ನನ್ನ ಕ್ಷೇತ್ರದಲ್ಲಿ ಬ್ಯುಸಿ ಇದ್ದೀನಿ, ನೀವು ಅದನ್ನ ಪಕ್ಷದ ವರಿಷ್ಠರನ್ನ ಕೇಳಬೇಕು. ಕ್ಷೇತ್ರದಲ್ಲೇ ಸರ್, ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರದಲ್ಲೂ ಕೂಡ. ಈಗ ನಾನೇನು ಹೇಳೋದಿಲ್ಲ, ನಾನಿರೋದು ಗ್ರೌಂಡ್ ಅಲ್ಲಿ, ನೀವಿರೋದು ಮೇಲ್ಗಡೆ. ನಾನು ಗ್ರೌಂಡ್ ಅಲ್ಲಿ ಏನ್ ಮಾಡಬೇಕೋ ಅದನ್ನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ, ಪಕ್ಷದ ಹೈಕಮಾಂಡ್ ಏನ್ ನಿರ್ಣಯ ತಗೊಳ್ಳುತ್ತೆ ಕಾದ್ ನೋಡೋಣ.